ಇನ್ನು ವಿಧಾನಸಭೆಯ ಮಿನಿ ಸಮರಕ್ಕೆ ಇನ್ನೊಂದು ವಾರ ಅಷ್ಟೇನೆ ಬಾಕಿ ಉಳಿದಿದೆ ಹೀಗಾಗಿ ಪ್ರಚಾರದ ಅಬ್ಬರ ಬಹಳ ಜೋರಾಗಿ ಸಾಗ್ತಾ ಇದೆ ಘಟಾನುಘಟಿಗಳು ಅಖಾಡಕ್ಕೆ ಇಳಿದಿದ್ದು ಆರಂಭಿಸುತ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೆಡಿಎಸ್ ಕುಟುಂಬವನ್ನ ತೆಗೆದಿದ್ರು ಡಿಕೆ ಬ್ರದರ್ಸ್ ಅನ್ನ ಮಟ್ಟ ಹಾಕ್ತೀರಿ ಅಂತ ದೇವೇಗೌಡರು ಗುಡುಗಿದ್ದಾರೆ ಸಂಡೂರು ಶಿಗ್ಗಾವಿಯಲ್ಲಿ ಕೂಡ ಕ್ಯಾಂಪೇನ್ ಭರಾಟೆ ಬಹಳ ಜೋರಾಗಿ ಸಾಗಿದೆ ಮೈಸೂರಿನಲ್ಲಿ ಲೋಕಾಯುಕ್ತ ವಿಚಾರಣೆ ಮುಗಿಸಿಕೊಂಡು ಸಿಎಂ ಸಿದ್ದರಾಮಯ್ಯ ನೇರವಾಗಿ ಚನ್ನಪಟ್ಟಣ ಮಿನಿ ಸಮರ ಅಖಾಡಕ್ಕೆ ಧುಮುಕಿದ್ರು ಕುಡ್ಲೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ ಪರ ಸಿದ್ದರಾಮಯ್ಯ ಮತಯಾಚಿಸಿದ್ರು ಭಾಷಣದ ಉದ್ದಕ್ಕೂ ಕೂಡ ದೇವೇಗೌಡ ಕುಮಾರಸ್ವಾಮಿ ಕುಟುಂಬವನ್ನೇ ಟಾರ್ಗೆಟ್ ಮಾಡಿದರು ನಿಖಿಲ್ ಕುಮಾರಸ್ವಾಮಿ ಕಣ್ಣೀರನ್ನ ಟೀಕಿಸಿದ ಸಿದ್ದರಾಮಯ್ಯ ಅಳೋದು ಕುಮಾರಸ್ವಾಮಿ ಕುಟುಂಬದ ಪರಂಪರೆ ಅವರು ಅಳಬೇಕಾಗಿರುವಂತದ್ದು ಹಾಸನದಲ್ಲಿ ದೇವೇಗೌಡರ ಮೊಮ್ಮಗನಿಂದ ಮೋಸ ಆದಂತ ಹೆಣ್ಣು ಮಕ್ಕಳ ಮುಂದೆ ಅಂತ ಲೇವಡಿ ಮಾಡಿದ್ರು ಇಲ್ಲಿ ಅವರು ಏಳು ಕೊಟ್ಟು ಬಿಡಿದ್ದಾರೆ ನೋಡಪ್ಪ ಅಳೋದು ನಮ್ಮ ವಂಶದ ಪರಂಪರೆ ಅದಕ್ಕೋಸ್ಕರ ನೀನು ಅಳಕ್ಕೆ ಶುರು ಮಾಡು ಅಂತ ಹೇಳ್ಬಿಟ್ಟಿದ್ದಾರೆ ಪಾಪ ದೇವೇಗೌಡರೆ ನಿಮ್ಮ ಮೊಮ್ಮಗ ಆಸನದಲ್ಲಿ ಲೈಂಗಿಕ ಕಿರುಕುಳ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ನೂರಾರು ಜನ ಹೆಣ್ಮಕ್ಳು ಕಣ್ಣೀರಿಡ್ತಾ ಇದ್ದಾರೆ ಅಲ್ಲೋಗಳಪ್ಪ ಚನ್ನಪಟ್ಟಣಕ್ಕೆ ಬಂದು ಅಳ್ತಾರೆ ಯಾಕಂತಂದ್ರೆ ಅವರ ಮೊಮ್ಮಗ ಎರಡು ಕಡೆ ಸೋತಿದ್ದಾರೆ ಮೂರನೇ ಸಾರಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಅಳಕ್ಕೆ ಶುರು ಮಾಡಿದ್ದಾರೆ ಯೋಗೇಶ್ವರರು ಎಂಎಲ್ಎ ಆದ್ಮೇಲೆ ಈ 500 ಕೋಟಿ ರೂಪಾಯಿಗಳ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನವನ್ನ ಕೊಡುತ್ತೇನೆ ಚನ್ನಪಟ್ಟಣಕ್ಕೆ ಅಂತಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೊಮ್ಮಗ ನಿಖಿಲ್ ಪರ ಇವತ್ತು ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದರು ತಿಟ್ಟ ಮಾರನಹಳ್ಳಿ ಗ್ರಾಮದಲ್ಲಿ ಕ್ಯಾಂಪೇನ್ ನಡೆಸಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಕೆ ಬ್ರದರ್ಸ್ ವಿರುದ್ಧನೂ ಘರ್ಜಿಸಿದ್ರು ಇದು ಮೊಮ್ಮಗನ್ನ ಗೆಲ್ಲಿಸಲಿಕ್ಕೆ 92ನೇ ವಯಸ್ಸಿನಲ್ಲಿ ಬಂದ್ಬಿಟ್ಟಿದ್ದಾನೆ ಇದು ಡಿಕೆ ಶಿವಕುಮಾರ್ ಸಾಹೇಬರು ಹೇಳುವ ಘನವೆತ್ತ ಮಾತುಗಳು ಇನ್ನು 16 ವರ್ಷ ಬದುಕಿರ್ತೇನೆ ಈ ವಯಸ್ಸಿನಲ್ಲಿ ದೇವೇಗೌಡ ಹೀಗೆ ಮಾತಾಡ್ತಾನ ಇದು ನೀವು ಕೊಟ್ಟ ಶಕ್ತಿ ಇದೇ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಏನೇನು ಹಾಸನದಲ್ಲಿ ಮಾಡಿದ್ದಾರೆ ಎಲ್ಲ ಗೊತ್ತಿದೆ ನನಗೆ ಚನ್ನಪಟ್ಟಣದ ಅಂಬಾಡ ಹಳ್ಳಿ ಸೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಡಿಯೂರಪ್ಪ ಜೊತೆ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಪರ ತೆರೆದ ವಾಹನದಲ್ಲಿ ಮತಯಾಚಿಸಿದ್ರು ನಮ್ಮ ತಾಯಿದ್ರ ಗಮನ ಇಟ್ಕೇಳಿ ಏನು ನಿಮ್ಮ ಆಶೀರ್ವಾದದಲ್ಲಿ ಹಿರಿಯರ ಆಶೀರ್ವಾದದಲ್ಲಿ ಭಗವಂತನ ಆಶೀರ್ವಾದದಲ್ಲಿ ನಿಖಿಲ್ ಕುಮಾರಸ್ವಾಮಿ ಶಾಸಕನಾಗ್ತಾನೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ದುಡಿಮೆ ಮೇಲೆ ಇದೆ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ ಇನ್ನು ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಲ್ಲೂ ಪ್ರಚಾರದ ಭರಾಟೆ ಜೋರಾಗಿತ್ತು ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ ಶಿಕಾರಿಯನ್ನ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿನ್ ಪಠಾಣ್ ಕೂಡ ಮೆಗಾ ಕ್ಯಾಂಪೇನ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಶಿಗ್ಗಾವಿ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲೂ ಜೋಶ್ ಬಂದಿದೆ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಂ ಪ್ರಚಾರಕ್ಕೆ ಅಂತ ಧರ್ಮಾಪುರ ಗ್ರಾಮಕ್ಕೆ ತೆರಳಿದಾಗ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು ಗ್ರಾಮದಲ್ಲಿ ಬಸ್ ನಿಲುಗಡೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಗಲಾಟೆ ಮಾಡಿದರು ಅನ್ನಪೂರ್ಣ ತುಕಾರಾಂ ಪರ ಕ್ಯಾಂಪೇನ್ ಮಾಡ್ತಾ ಇರುವಂತಹ ಸಚಿವ ಸಂತೋಷ್ ಲಾಲ್ ಬಿಜೆಪಿ ಅವರಿಗೆ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಂತ ಗುಡುಗಿದ್ರು ಬಿಜೆಪಿ ಅಭ್ಯರ್ಥಿ ಬಂಗಾರಿ ಹನುಮಂತು ಕೂಡ ಕ್ಷೇತ್ರದ ವಿವಿಧ ಕಡೆ ಕಾರ್ಯಕರ್ತರ ಜೊತೆ ಸುತ್ತಾಡಿ ಮತಯಾಚನೆಯನ್ನ ಮಾಡಿದ್ರು ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮ್ಯಾಚ್ ಆಗ್ತಾ ಇದೆ ಬಿಜೆಪಿ ಅವರ ಹತ್ರ ಅಲಿಗೇಷನ್ಸ್ ಮಾಡೋದ್ ಬಿಟ್ರೆ ಏನಿಲ್ಲ ಪ್ರತಿಯೊಂದು ಬಂದಾಗ ದಿನಕ್ಕೊಂದು ಅಲಿಗೇಷನ್ಸ್ ಹೇಳಬೇಕು ಅಲಿಗೇಷನ್ಸ್ ಮಾಡಲಿ ಅಲಿಗೇಷನ್ ಜೊತೆ ಹಳ್ಳಿಗಳಿಗೆ ಹೋದಾಗ ಅವ್ರು ಏನ್ ಮಾಡಿದಾರೆ ಅಂತ ಹೇಳ್ತಕ್ಕಂಥ ಒಂದು ಸೆಲ್ಲಿಂಗ್ ಪಾಯಿಂಟ್ ಇಲ್ಲ ಅವರಲ್ಲಿ ಬರೋದು ಬೈಯೋದು ಹೋಗೋದು ಬಿಟ್ರೆ ಐ ಹ್ಯಾವ್ ನೆವರ್ ನೋಟಿಸ್ ನೆದರ್ ಹ್ಯಾವ್ ಹರ್ಡ್ ಎನಿಬಡಿ ಟೆಲಿಂಗ್ ಒಟ್ಟಿನಲ್ಲಿ ವಿಧಾನಸಭೆಯ ಉಪಚುನಾವಣೆಯ ಸಮರ ಜೋರಾಗಿದ್ದು ಪ್ರಚಾರದಲ್ಲಿ ಘಟಾನುಘಟಿಗಳ ಅಬ್ಬರ ಜೋರಾಗಿದೆ ಮತದಾನ ದಿನದಂದು ಮತದಾರರು ಯಾರ ಕೈ ಹಿಡಿಯುತ್ತಾರೆ ಅನ್ನುವಂಥದ್ದು ನಿಗೂಢ ಬ್ಯೂರೋ ರಿಪೋರ್ಟ್ ನ್ಯೂಸ್ 18